ಮುಂಗಾರು ಅಧಿವೇಶನ ನಾಲ್ಕನೇ ದಿನವಾದಂತ ನಿನ್ನೆಯೂ ಕೂಡ ಗದ್ದಲದಲ್ಲೇ ಮುಗಿದಿದೆ. ವಿಪಕ್ಷಗಳು ನಾನಾ ವಿಷಯ ಮುಂದಿಟ್ಟುಕೊಂಡು ಸಂಸತ್ತಿನ ಉಭಯ ಸದನಗಳಲ್ಲಿ ಭಾರಿ ಗದ್ದಲವನ್ನು ಎಬ್ಬಿಸಿದಂತ ಕಾರಣ ಕಲಾಪವನ್ನು ಮುಂದೂಡಲಾಯಿತು. ಲೋಕಸಭೆಯಲ್ಲಿ ಮಸೂದೆ ಮಂಡನೆಗಾಗಿ ವಿಪಕ್ಷಗಳನ್ನು ಹಾಜರಿರುವಂತೆ ಸರ್ಕಾರ ಕೋರಿದರೂ ಸಹ ವಿಪಕ್ಷಗಳು ಹೊರ ನಡೆದಿದ್ದರಿಂದ ಅಧಿವೇಶನವನ್ನು ಮುಂದೂಡಲಾಯಿತು. ಮಧ್ಯಾಹ್ನದ ನಂತರವೂ ಕೂಡ ಕಾಂಗ್ರೆಸ್ ಸೇರಿದಂತೆ ಇತರ ಪಕ್ಷಗಳು ಬೆಲೆ ಏರಿಕೆ ವಿರೋಧಿಸಿ ಸದನದ ಹೊರಗೆ ಪ್ರತಿಭಟನೆಯನ್ನು ಮಾಡಿ ಸದನಕ್ಕೆ ಹಾಜರಾಗದ ಕಾರಣ ಅಧಿವೇಶನವನ್ನು ಇಂದಿಗೆ ಮುಂದೂಡಲಾಗಿದೆ. ಶ್ರೀಲಂಕಾ ಅಧ್ಯಕ್ಷರಾಗಿ ಮೊನ್ನೆಯಷ್ಟೇ ಆಯ್ಕೆಯಾದಂಥ ರನಿಲ್ ವಿಕ್ರಮಸಿಂಘೆಗೂ ಪ್ರತಿಭಟನೆ ಬಿಸಿ ತಟ್ಟಿದೆ. ನಿನ್ನೆ ರಾತ್ರಿ ಕೊಲಂಬೋದಲ್ಲಿರುವಂಥ ಶ್ರೀಲಂಕಾ ಅಧ್ಯಕ್ಷೀಯ ಸಚಿವಾಲಯದ ಬಳಿ ಜಮಾಯಿಸಿರುವಂಥ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ನಡೆಸಿದರು. ಈ ವೇಳೆ ಶಸ್ತ್ರಸಜ್ಜಿತ ಯೋಧರು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ ಕೂಡ ನಡೆಯಿತು. ನಂತರ ಪ್ರತಿಭಟನಾಕಾರರು ಹಾಕಿದ್ದಂಥ ಟೆಂಟ್ಗಳನ್ನು ಯೋಧರು ತೆರವುಗೊಳಿಸಿದರು. ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ನನಗೆ ಕ್ಯಾನ್ಸರ್ ಇದೆ ಎಂದು ಹೇಳಿಕೊಂಡಿರುವಂಥ ವಿಡಿಯೋವೊಂದು ಸಾಮಾಜಿಕ ಮಾಧ್ಯಮದಲ್ಲಿ ಭಾರೀ ಸಂಚಲನಕ್ಕೆ ಕಾರಣವಾಗಿದೆ. ಈ ಕುರಿತಂತೆ ಕೂಡಲೇ ಪ್ರತಿಕ್ರಿಯಿಸಿರುವಂಥ ಶ್ವೇತಭವನವು 2020 ಜನವರಿಯಲ್ಲಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳುವ ಮೊದಲು ತಾವು ಚಿಕಿತ್ಸೆ ಪಡೆದ ಚರ್ಮದ ಕ್ಯಾನ್ಸರ್ ಬಗ್ಗೆ ಬೈಡನ್ ಉಲ್ಲೇಖಿಸುತ್ತಿದ್ದಾರೆ ಅಂತ ಹೇಳಿದೆ. ರಾಮನಗರ ಜಿಲ್ಲೆಯ ಬಗಿನಗೆರೆ ಗ್ರಾಮದಿಂದ ಸಂಕಿಘಟ್ಟ ಶಾಲೆಗೆ ವಿದ್ಯಾರ್ಥಿಗಳ ವರ್ಗಾವಣೆ ವಿಚಾರಕ್ಕೆ ಗ್ರಾಮಸ್ಥರು ಸಿಡಿದಿದ್ದಾರೆ. ಮಾಗಡಿಯ ಬಿಇಒ ಕಚೇರಿ ಎದುರು ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದರು. ಬಗಿನಗೆರೆ ಶಾಲೆ ಮುಚ್ಚುವಂಥದ್ದು ಬೇಡ ಅಂತ ಒತ್ತಾಯಿಸಿದಂಥ ಗ್ರಾಮಸ್ಥರು ಅಲ್ಲಿ ಆಗ್ರಹವನ್ನು ಮಾಡಿದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿಗೆ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಕೆ ಭಕ್ತವತ್ಸಲ ಆಯೋಗ ವರದಿಯನ್ನು ಸಲ್ಲಿಸಿದೆ. ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ರಾಜಕೀಯ ಮೀಸಲಾತಿ ನೀಡುವಂತ ನಿಟ್ಟಿನಲ್ಲಿ ಈ ಆಯೋಗವನ್ನು ರಚಿಸಲಾಗಿತ್ತು. ಇಂದಿನಿಂದ ಭಾರತ ವೆಸ್ಟ್ ಇಂಡೀಸ್ ನಡುವೆ T20 ಸರಣಿ ಆರಂಭವಾಗಲಿದೆ. ಆದರೆ ಭಾರತ ತಂಡದ ಆರಂಭಿಕ ಬ್ಯಾಟ್ಸ್ಮನ್ ಕೆಎಲ್ ರಾಹುಲ್ಗೆ ಕೊರೋನಾ ಸೋಂಕು ತಗಲಿದೆ. ವೆಸ್ಟ್ ಇಂಡೀಸ್ ಪ್ರವಾಸಕ್ಕೆ ತೆರಳುವ ಮೊದಲ ದಿನ ನಡೆಸಲಾದಂಥ ಕೋವಿಡ್ ಪರೀಕ್ಷೆಯಲ್ಲಿ ಅವರಿಗೆ ಸೋಂಕು ತಗಲಿರುವಂಥದ್ದು ದೃಢಪಟ್ಟಿದೆ. ರಾಹುಲ್ ಇತ್ತೀಚೆಗೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು ಮತ್ತು ಬೆಂಗಳೂರಿನ ಎನ್ಸಿಎನಲ್ಲಿ ತರಬೇತಿಯನ್ನು ಪುನರಾರಂಭಿಸಿದರು. ಹೀಗಾಗಿ ವೆಸ್ಟ್ ಇಂಡೀಸ್ ಪ್ರವಾಸಕ್ಕಾಗಿ ಕೆಎಲ್ ರಾಹುಲ್ಗೆ T20 ತಂಡದಲ್ಲಿ ಅವಕಾಶವನ್ನು ನೀಡಲಾಗಿತ್ತು. ಆದರೀಗ ಕೊರೋನಾ ಪರೀಕ್ಷೆಯಲ್ಲಿ ವರದಿ ಪಾಸಿಟಿವ್ ಬಂದಿರುವಂಥದ್ದು ವಿಂಡೀಸ್ ವಿರುದ್ಧದ T20 ಸರಣಿಗೆ ಅಲಭ್ಯರಾಗಲಿದ್ದಾರೆ. ಗೌರಿ ಗಣೇಶ ಹಬ್ಬ ಬಂತು ಅಂದರೆ ಸಾಕು, ಬಣ್ಣ ಬಣ್ಣದ ಗಣಪನ ಮೂರ್ತಿಗಳು ಮಾರುಕಟ್ಟೆಗೆ ಲಗ್ಗೆ ಇಡ್ತವೆ. ಅಲ್ಲದೆ ಹಬ್ಬದ ವೇಳೆಗೆ ಟ್ರೆಂಡಿಂಗ್ನಲ್ಲಿರುವಂಥ ಗಣಪನ ಮೂರ್ತಿಗಳನ್ನು ಕಲಾವಿದರು ಮಾಡ್ತಾರೆ. ಅದೇ ರೀತಿ ಈಗ ಗಣೇಶನ ಹಬ್ಬ ಹತ್ತಿರ ಬರ್ತಾ ಇದ್ದಂತೆ ಅಪ್ಪು ಗಣಪನ ಮೂರ್ತಿ ಸದ್ದು ಮಾಡ್ತಾ ಇದೆ. ಈಗಾಗಲೇ ಕಲಾವಿದನ ಕಲ್ಪನೆಯಲ್ಲಿ ಅಪ್ಪು ಗಣಪ ಮೂಡಿ ಬಂದಿದ್ದು ಅಪ್ಪು ಗಣಪನ ಫೋಟೋ ವೈರಲ್ ಆಗ್ತಾ ಇದೆ. ಅಲ್ಲದೆ ಆ ಫೋಟೋವನ್ನು ರಾಘವೇಂದ್ರ ರಾಜ್ಕುಮಾರ್ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಕಲಾವಿದನ ಕಲ್ಪನೆಗೆ ಸಲಾಂ ಹೊಡೆದಿದ್ದಾರೆ. ವಿಭಿನ್ನ ಕಂಟೆಂಟ್ ಮೂಲಕ ಟಾಕ್ ಕ್ರಿಯೇಟ್ ಮಾಡಿರುವಂಥ ದೂರದರ್ಶನ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆಗಿದೆ. ಹಳ್ಳಿ ಬ್ಯಾಕ್ ಡ್ರಾಪ್ನಲ್ಲಿ ಮೂಡಿ ಬಂದಿರುವಂಥ ಪೋಸ್ಟರ್ನಲ್ಲಿ ಪೃಥ್ವಿ ಅಂಬರ್, ಉಗ್ರ ಮಂಜು, ಹರಿಣಿ, ಸುಂದರ್, ಅಯನಾ ಕಾಣಿಸಿಕೊಂಡಿದ್ದು ಜೊತೆಗೆ ದೂರದರ್ಶನವಿರುವಂಥ ಪೋಸ್ಟರ್ ಸಿನಿಮಾ ಮೇಲಿನ ನಿರೀಕ್ಷೆಯನ್ನು ಇಮ್ಮಡಿಗೊಳಿಸಿದೆ.